ಮೊನ್ನೆ ಸೆರೆಸಿಕ್ಕ ಶಂಕಿತ ಉಗ್ರ ಆರಿಫ್ ಪ್ಲಾನ್ ಏನಾಗಿತ್ತು? ಟೆಕ್ಕಿ ಆಗಿದ್ರೂ ಕೂಡ ಈತ ಏನ್ ಕೆಲಸ ಮಾಡ್ತಾ ಇದ್ದ? ಎನ್ಐಎ ತನಿಖೆಯಲ್ಲಿ ಸ್ಫೋಟಕವಾದಂತ ಮಾಹಿತಿ ಒಂದೊಂದಾಗಿ ಬಹಿರಂಗಗೊಳ್ತಾ ಇದೆ. ಆರಿಫ್ ಗೆ ವಿದೇಶಿ ಹ್ಯಾಂಡ್ಲರ್ಸ್ ನೀಡಿದಂತೆ ಟಾಸ್ಕ್, ದೇಶದಲ್ಲಿ ಸ್ಫೋಟ ನಡೆಸುವಂತ ಟಾಸ್ಕ್ ಅನ್ನು ನೀಡಲಾಗಿತ್ತಂತೆ. ಈತನ ಕೆಲಸ ಯುವಕರನ್ನ ಸೆಳೆದು ಅವರಿಗೆ ಟ್ರೈನಿಂಗ್ ಕೊಡೋದು, ಜೊತೆಗೆ ಈ ಟಾಸ್ಕ್ ಅನ್ನು ಫುಲ್ಫಿಲ್ ಮಾಡೋ ನಿಟ್ಟಿನಲ್ಲಿ ಅವರಿಗೆ ಏನು ಸಹಾಯ ಬೇಕೋ ಅದನ್ನು ಮಾಡೋದು. ಯುವಕರನ್ನ ಸೆಳೆದು ಟ್ರೈನಿಂಗ್ ಕಳಿಸ್ತಾ ಇದ್ದಿದ್ದು ಅಫ್ಘಾನಿಸ್ತಾನಕ್ಕೆ. ಪುನಃ ಅವರನ್ನ ಕರೆಸಿ ಇಲ್ಲಿ ಸ್ಫೋಟ ಮಾಡುವಂತ ಟಾಸ್ಕ್ ಅನ್ನು ನೀಡಲಾಗ್ತಾ ಇತ್ತಂತೆ. ಎನ್ಐಎ ವಿಚಾರಣೆ ಸಂದರ್ಭದಲ್ಲಿ ಆರಿಫ್ ಇದೆಲ್ಲವನ್ನು ಡೀಟೇಲ್ ಆಗಿ ಬಾಯಿ ಬಿಟ್ಟಿದ್ದಾನೆ. ಈತನಿಗೆ ಉಗ್ರ ಸಂಘಟನೆ ಸೇರಬೇಕು ಅನ್ನೋ ಆಸೆ ಇತ್ತು. ಹಾಗಾಗಿ ಕಳೆದ 2 ವರ್ಷದಲ್ಲಿ ಆತ ಅನೇಕ ದೇಶಗಳಿಗೂ ಸಂಚಾರ ಮಾಡಿ ಬಂದಿದ್ದ. ಆದರೆ ಉಗ್ರ ಸಂಘಟನೆ ಅಂತ ಪ್ರಾಪರ್ ಆಗಿ ಸೇರ್ಕೊಳ್ಳೋಕೆ ಆಗಿರಲಿಲ್ಲ. ಮತ್ತೆ ಈತನಿಗೆ ಉಗ್ರ ಸಂಘಟನೆಯಿಂದ ಟಾಸ್ಕ್ಗಳನ್ನು ಕೂಡ ನೀಡಲಾಗ್ತಾ ಇತ್ತಂತೆ. ಯಾವ ಥರ ಟಾಸ್ಕ್ ಅಂದರೆ, ದೇಶದಲ್ಲಿ ಅಂದರೆ ಭಾರತದಲ್ಲಿ ಸ್ಫೋಟ ನಡೆಸುವಂಥ ಟಾಸ್ಕ್. ಅದಕ್ಕೆ ಬೇಕಾದಂಥ ಯುವಕರನ್ನು ಈತನೇ ಸೆಳಿಬೇಕು, ಅವರನ್ನು ಬ್ರೈನ್ ವಾಶ್ ಮಾಡಬೇಕು, ಅವರಿಗೆ ಟ್ರೈನಿಂಗ್ ಕೊಡಿಸುವಂಥ ಟಾಸ್ಕ್ ಎಲ್ಲ ಈತನಿಗೆ ನೀಡಲಾಗಿತ್ತಂತೆ. ಇನ್ನು ಅಖ್ತರ್ ಹುಸೇನ್ ಅನ್ನ ರೆಡಿ ಮಾಡಿದ್ದು ಇದೇ ಆರಿಫ್ ಅಂತ ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಅಸ್ಸಾಂನಿಂದ ಅಖ್ತರ್ನನ್ನ ಈ ಶಂಕಿತ ಆರಿಫ್ ಕರೆಸಿದಂತೆ, ಅಖ್ತರ್ಗೆ ಹಣಕಾಸಿನ ನೆರವು ಕೂಡ ನೀಡ್ತಾ ಇದ್ದಂತೆ ಈ ಆರಿಫ್. ಆರಿಫ್ ಅಲ್ ಖೈದಾ ಸೂಚನೆಯಂತೆ ಕೆಲಸ ಮಾಡ್ತಾ ಇದ್ದ. ಕಳೆದ ವರ್ಷ ನವೆಂಬರ್ನಲ್ಲಿ ಅಖ್ತರ್ ಹುಸೇನ್ ಬಂಧನ ಆಗಿತ್ತು. ಅಖ್ತರ್ ಬಂಧನ ಆಗ್ತಾ ಇದ್ದಂತೆ ಈ ಆರಿಫ್ ಸ್ವಲ್ಪ ದಿನ ಸೈಲೆಂಟ್ ಆಗ್ಬಿಟ್ಟಿದ್ದ. ಕೆಲ ದಿನಗಳ ಹಿಂದಷ್ಟೇ ಈತ ಮತ್ತೆ ಆಕ್ಟಿವ್ ಆಗ್ಬಿಟ್ಟಿದ್ದ. ಹೇಳ್ಕೊಳಕ್ಕೆ ತಾನೊಬ್ಬ ಟೆಕ್ಕಿ ಅಂತ ಹೇಳ್ಕೊಂಡು ಕೆಲಸ ಮಾಡ್ತಾ ಇದ್ದ. ಅದೇ ರೀತಿ ಬಾಡಿಗೆನೂ ಪಡ್ಕೊಂಡಿದ್ದು ಈತ ಮನೆ. ಆದರೆ ಆತ ಮನೆ ಒಳಕೂತಿ ಏನು ಕೆಲಸ ಮಾಡ್ತಾ ಇದ್ದ, ಈ ಥರ ಉಗ್ರ ಚಟುವಟಿಕೆಯನ್ನು ನಡೆಸ್ತಾ ಇದ್ದ. ಈತನ ಚಲನ ವಲನದ ಮೇಲೆ ಎನ್ಐಎ ಹಾಗೇನೆ IST ಕಣ್ಣಿಟ್ಟಿತ್ತು. ಅಖ್ತರ್ ನೀಡಿದ್ದ ಮಾಹಿತಿಯಂತೆ ಆರಿಫ್ನ ಎಲ್ಲ ಆಕ್ಟಿವಿಟೀಸನ್ನು ಗಮನಿಸ್ತಾ ಇದ್ರು. ಫೈನಲಿ ಆತನನ್ನು ಖೆಡ್ಡಾಗೆ ಕೆಡವಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಮಂಜುನಾಥ್, ಈಗ ಈತನ ಆಕ್ಟಿವಿಟೀಸ್ ಬಗ್ಗೆ NIA ಅಧಿಕಾರಿಗಳು ಮೊದಲೇ ಕಣ್ಣಿಟ್ಟಿದ್ರು. ಫೈನಲಿ ಆತನನ್ನು ಅರೆಸ್ಟ್ ಮಾಡಿದ ಮೇಲೆ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಆತ ಬಾಯ್ಬಿಟ್ಟಿದ್ದಾನೆ? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ಕೆಲ ದಿನಗಳ ಹಿಂದೆ ಅಷ್ಟೇ ತಣಿಸಂದ್ರದಲ್ಲಿ ಮೊಹಮ್ಮದ್ ಆರಿಫ್ ಎಂಬುವಂಥ ಒಂದು ಶಂಕಿತ ಉಗ್ರನನ್ನು NIA ಮತ್ತು ISD ಅಧಿಕಾರಿಗಳು ಜಂಟಿಯಾಗಿ ಹಿಡ್ಕೊಳ್ತಾರೆ. ಜೊತೆಗೆ NIA ಅಧಿಕಾರಿಗಳು ಕಳೆದ 3 ದಿನಗಳಿಂದಲೂ ಕೂಡ ಅಷ್ಟೇ ಆತನನ್ನು ಎನ್ಕ್ವೈರಿಯನ್ನು ಮಾಡ್ತಿದ್ದಾರೆ. ಎನ್ಕ್ವೈರಿಯ ಸಂದರ್ಭದಲ್ಲಿ ಹಲವು ಸ್ಫೋಟಕ ವಿಚಾರಗಳು ಕೂಡ ಈಗಾಗಲೇ ಹೊರಗಡೆ ಬರ್ತಿದೆ. ಅದರಲ್ಲಿ ಪ್ರಮುಖವಾದಂಥ ವಿಚಾರ ಏನು ಅಂತಂದರೆ, ಈತನಿಗೆ ಹ್ಯಾಂಡ್ಲರ್ಸ್ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ. ಆ ಒಂದು ಟಾಸ್ಕ್ ಯಾವ ರೀತಿಯಾಗಿತ್ತು ಅಂತಂದರೆ, ಭಯೋತ್ಪಾದಕ ಕೃತ್ಯದಲ್ಲಿ ಭಾಗವಹಿಸುವಂತಹ ಒಂದಷ್ಟು ಜನ ಯುವ ಪೀಳಿಗೆಯನ್ನು ಸೆಳೆಯುವಂತಹ ಒಂದು ಕೆಲಸವನ್ನು ಈತ ಮಾಡಬೇಕಾಗಿತ್ತು. ಅದೇ ಈತನಿಗಿದ್ದಂಥ ಮೇನ್ ಟಾಸ್ಕು. ಜೊತೆಗೆ ಪ್ರಮುಖವಾಗಿ ಈ ಒಂದು ಯುವಕರನ್ನು ಸೆಳೆಯೋದು ಅಷ್ಟೇ ಅಲ್ಲದೆ, ಆ ಒಂದು ಯುವಕರನ್ನು ಅಫ್ಘಾನಿಸ್ತಾನ್ಗೆ ಕಳಿಸಿ ಅಲ್ಲಿನ ತಾಲಿಬಾನ್ಗಳ ಜೊತೆ ಒಂದು ಟ್ರೈನಿಂಗನ್ನು ಕೊಡಿಸುವಂತಹದ್ದು ಕೂಡ ಅಷ್ಟೇ. ಎಲ್ಲ ಒಂದು ವ್ಯವಹಾರವನ್ನು ಕೂಡ ಈತ ನೋಡ್ಕೊಳ್ತಿದ್ದ. ಜೊತೆಗೆ ಯುವಕರನ್ನ ತಾಲಿಬಾನ್ಗೆ ಕಳಿಸಿ ಅಲ್ಲಿ ಟ್ರೈನಿಂಗ್ ಆದಂತಹ ಬಳಿಕ ಅವರನ್ನು ಮತ್ತೆ ವಾಪಸ್ ಭಾರತಕ್ಕೆ ಕರೆಸ್ಕೊಂಡು ಇಲ್ಲಿ ಒಂದಷ್ಟು ಸ್ಫೋಟಗಳನ್ನು ಮಾಡುವಂತಹ ಒಂದು ಪ್ಲಾನಿಂಗ್ ಕೂಡ ಅಷ್ಟೇ ಇವ್ರದ್ದಾಗಿತ್ತು. ಅದರಂತೆ ಹ್ಯಾಂಡ್ಲರ್ಸ್ ಹೇಳಿದಂತೆ ಈತವನ್ನು ಕೂಡ ಕೆಲಸ ಮಾಡ್ತಿದ್ದ. ಜೊತೆಗೆ CCB ಪೊಲೀಸರು ಕೂಡ 2022ರಲ್ಲಿ ಒಂದು ರೈಡನ್ನು ಮಾಡ್ತಾರೆ. ತಿಲಕ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ಅಖ್ತರ್ ಹುಸೇನ್ ಎಂಬಾತನನ್ನು ಕೂಡ ಅಷ್ಟೇ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಂತಹ ಬಳಿಕ CCB ಪೊಲೀಸರು ಈ ಒಂದು ಪ್ರಕರಣವನ್ನು NIAಗೆ ವರ್ಗಾವಣೆ ಮಾಡ್ತಾರೆ. NIA ಅಧಿಕಾರಿಗಳು ಕೂಡ ಅಷ್ಟೇ ಅಖ್ತರ್ ಹುಸೇನನ್ನು ಇನ್ವೆಸ್ಟಿಗೇಷನ್ ಮಾಡಿದಂಥ ಟೈಮ್ನಲ್ಲಿ ಅಸ್ಸಾಂನಿಂದ ಆತನನ್ನು ಕರೆಸಿದ್ರಿಂದ ಹಿಡಿದು ಆತನಿಗೆ ಹಣಕಾಸಿನ ವ್ಯವಹಾರದ ಜೊತೆಗೆ ಮತ್ತು ಹಣಕಾಸು ಏನೆಲ್ಲ ಅವಶ್ಯಕತೆ ಇತ್ತು ಎಲ್ಲವನ್ನೂ ಕೂಡ ಇದೇ ಒಂದು ಮೊಹಮ್ಮದ್ ಆರಿಫ್ ಕೊಡ್ತಿದ್ದ ಅನ್ನುವಂಥದ್ದು ಕೂಡ ಅಷ್ಟೇ ಆತ ಅವತ್ತು ಬಾಯಿ ಬಿಟ್ಟಿದ್ದ. ಆದ್ರೆ ಈತನ ಮೇಲೆ ಒಂದು ನಿಗಾವನ್ನ ಇಟ್ಟಿದ್ರು. ಯಾಕಂದ್ರೆ ಈತ ಯಾರ್ಯಾರನ್ನೆಲ್ಲಾನು ಕೂಡ ಅಷ್ಟೇ ಆತನ ಕಡೆ ಸೆಳ್ಕೊಂತಾನೆ, ಯಾರ್ಯಾರನ್ನ ಇಲ್ಲಿಂದ ಬೇರೆ ಬೇರೆ ಕಡೆಗೆ ಕಳಿಸ್ಕೊಡ್ತಾನೆ. ಅದರಲ್ಲೂ ಕೂಡ ಆಫ್ಘಾನಿಗೆ ಕಳಿಸಿ ತಾಲಿಬಾನ್ಗಳ ಜೊತೆ ಟ್ರೈನಿಂಗ್ ಕೊಡಿಸೋದಕ್ಕೆ ಯಾರನ್ನೆಲ್ಲ ಸೆಳಿತಿದೆ ಅಂತ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕಾಯ್ತು. ಆ ಒಂದು ಕಾರಣಕ್ಕೋಸ್ಕರ ಅಬ್ಸರ್ವ್ ಮಾಡ್ತಾ ಇದ್ರು. ಆದ್ರೆ ಯಾವಾಗ ಈತ ಭಾರತವನ್ನು ಬಿಟ್ಟು ಹೋಗೋಕೆ ರೆಡಿ ಆಗ್ತಾನೋ ಆ ಒಂದು ಸಂದರ್ಭದಲ್ಲಿ NIA ಅಧಿಕಾರಿಗಾಗಲೇ ಆತನನ್ನು ದಾಳಿ ಮಾಡಿ ಅರೆಸ್ಟ್ ಕೂಡ ಮಾಡಿರುವಂಥದ್ದು. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥ ಒಂದಷ್ಟು ಜನರನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಅವರಿಗೆ ಹಣಕಾಸಿನ ನೆರವಿನಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಈತನೇ ನೋಡ್ಕೊಳ್ತಿದ್ದ ಅನ್ನುವಂಥ ಒಂದು ಭಯಾನಕವಾದಂಥ ವಿಚಾರ ಕೂಡ ಅಷ್ಟೇ NIA ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಅಲ್ಲಿ ಬಯಲಾಗಿರುವಂತಹದ್ದು ಶರ್ಮಿತಾ.